ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ, ಅಧ್ಯಾಯ 11, ಪುಟ 206-224. ಆತನ ಪ್ರತ್ಯಕ್ಷತೆಯ ಸೂಚನೆಗಳು. ಸೈನ್ಸ್ ಆಫ್ ಇಸ್ ಪ್ರೆಸೆನ್ಸ್. ಏಸು ಕ್ರಿಸ್ತನು ಪ್ರವಾದನೆಗಳಲ್ಲಿ ಹೇಳಿರುವ ಅಭಿಷಕ್ತನಾದ ಮಹಾರಾಜನು ಮತ್ತು ಆತನು ತನ್ನ ರಾಜ್ಯವನ್ನು ಯೆರೂಸಲೇಮಿನಲ್ಲಿ ಸ್ಥಾಪಿಸುವನು. ಅನಂತರ ಅದರ ಪ್ರಭಾವವು ಇಡೀ ಲೋಕದಲ್ಲೆಲ್ಲ ಪಸರಿಸುವುದು ಎಂಬುದಾಗಿ ಆತನ ಶಿಷ್ಯರು ನಂಬಿದ್ದರು. ಆದಾಗ್ಯೂ ಯೇಸುಕ್ರಿಸ್ತನ ಸೇವೆಯ ಕಾಲವು ಮುಗಿಯುತ್ತಿರುವಾಗ ಮೊದಲನೇ ಬರುವಿಕೆಯಲ್ಲಿ ಆತನು ಅವರಿಗೆ ಕೆಲವು ವಿಷಯಗಳನ್ನು ಹೇಳತೊಡಗಿದನು ಮತ್ತು ಅದರಿಂದ ಅವರಿಗೆ ಆತನು ಮೊದಲು ಹೊರಟು ಹೋಗಿ ಅನಂತರ ಪುನಃ ಈ ಲೋಕಕ್ಕೆ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸುವನು ಎಂಬುದಾಗಿ ತೋರಿ ಬಂದಿತು. ಆತನನ್ನು ಅವರಿಂದ ತೆಗೆದುಕೊಂಡು ಹೋಗಿ ಶಿಲುಬೆಗೆ ಹಾಕಲ್ಪಟ್ಟ ಮೇಲೆ ಅವರಿಗೆ ತುಂಬ ಆಶ್ಚರ್ಯವಾಯಿತು, ಏಕೆಂದರೆ ಆತನು ಕೊಲ್ಲಲ್ಪಡುವನು ಎಂದು ಅವರಿಗೆ ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಈ ರೀತಿಯಾದ ಯೋಚನೆ ಉಳ್ಳವರಾಗಿ ಅವರು ಎಣ್ಣೆ ಮರದ ಗುಡ್ಡಕ್ಕೆ ಯೇಸುವಿನ ಬಳಿಗೆ ಹೋಗಿ, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು. ಮತ್ತಾಯ 24:3 ಎಂಬುದಾಗಿ ಕೇಳಿದರು. ಇದರಿಂದ ಅವರು ಯೇಸುಕ್ರಿಸ್ತನು ಶೀಘ್ರವಾಗಿ ಪುನಃ ಬರುವುದಕ್ಕೆ ಸೂಚನೆಗಳನ್ನು ಕೇಳಲಿಲ್ಲ. ಆದರೆ ಆತನ ವಾಸ್ತವಿಕ ಪ್ರತ್ಯಕ್ಷತೆಯನ್ನು ಸೂಚಿಸುವ ಗುರುತುಗಳನ್ನು ಮಾತ್ರ ಅವರು ಕೇಳಿದರು. ಅವರು ಯುಗದ ಸಮಾಪ್ತಿಯ ವಿಷಯದಲ್ಲಿ ಮಾತ್ರ ಕೇಳಿದರೆ ಹೊರತು ಲೋಕದ ಅಥವಾ ಭೂಮಿಯ ಅಂತ್ಯದ ವಿಷಯವಾಗಿ ಕೇಳಲಿಲ್ಲ. ಏಸು ಕ್ರಿಸ್ತನ ಪುನರಾಗಮನದ ಪ್ರಯುಕ್ತ ಯುಗವು ಸಮಾಪ್ತಿಯಾಗುವುದು. ಆದುದರಿಂದ ಯುಗದ ಸಮಾಪ್ತಿಯನ್ನು ಸೂಚಿಸುವ ಸೂಚನೆಗಳೇ ಆತನ ಪ್ರತ್ಯಕ್ಷತೆಯನ್ನು ಸೂಚಿಸುವ ಸೂಚನೆಗಳಾಗಿರುವವು. ಮತ್ತು ಈ ಎರಡು ತೆರನಾದ ದೃಷ್ಟಿಕೋನದಿಂದ ಈಗ ನಾವು ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೊಟ್ಟಂಥ ವಿವರಣೆಯ ಒಂದು ಭಾಗವನ್ನು ಪರಿಶೀಲಿಸೋಣ. ಈ ಶಿಷ್ಯರು ಯೇಸುವನ್ನು ವಾಗ್ದಾನದ ಉದ್ಧಾರಕನೆಂದು ಮೆಸ್ಸಿಯ ಕಂಡುಕೊಂಡದ್ದು ಆತನ ರೂಪವನ್ನು ನೋಡಿದ ಮಾತ್ರದಿಂದಲ್ಲ, ಆದರೆ ಆತನ ಸೇವಾ ಕಾರ್ಯ ಹಾಗೂ ಪ್ರತ್ಯಕ್ಷತೆಯ ಕಾಲದಲ್ಲಿ ನಡೆದ ಕೆಲವು ಸೂಚನೆಗಳಿಂದಲೇ. ಆತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಪುನಃ ಬರುವಾಗ ಇದೇ ರೀತಿಯಾದ ಸೂಚನೆಗಳು ಆಗಬಹುದು ಎಂದು ಅವರು ನಿರೀಕ್ಷಿಸಿಕೊಂಡು ಆ ಸೂಚನೆಗಳನ್ನು ತಿಳಿದುಕೊಳ್ಳಲು ಅಪೇಕ್ಷಿಸಿದ್ದು ಯುಕ್ತವಾಗಿದೆ. ಇದಲ್ಲದೆ ಅವರಿಗೆ ತಾವು ಆತನ ಪ್ರತ್ಯಕ್ಷತೆಯನ್ನು ಕಂಡುಕೊಳ್ಳುವುದರಿಂದ ಅನುಗ್ರಹ ಹೊಂದಿದವರಾಗುವ ಅಪೇಕ್ಷೆಯೂ ಇತ್ತು. ಆದರೂ ಸಹ ಅವರಿಗೆ ಕ್ರಿಸ್ತನ ಪುನರಾಗಮನವು 2000 ವರ್ಷಗಳಾದ ನಂತರ ಸಂಭವಿಸುವುದೆಂದು ಗೊತ್ತಾಗಲಿಲ್ಲ. ಎಲ್ಲ ನರಪ್ರಾಣಿಗಳಿಗೆ ಬೆದರಿಕೆಯ ಪ್ರವಾದನೆ. ಹಾಲ್ ಫ್ಲೆಸ್ ಟ್ರಿಟೆಂಡೆಂಟ್ ತನ್ನ ಪುನರಾಗಮನವನ್ನು ಸೂಚಿಸುವ ಸೂಚನೆಗಳ ವಿಷಯದಲ್ಲಿ ತನ್ನ ಶಿಷ್ಯರು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಯೇಸು ಕ್ರಿಸ್ತನು ತನ್ನ ಅತಿ ಮುಖ್ಯ ಪ್ರಸಂಗಗಳಲ್ಲಿ ಒಂದನ್ನು ಅವರಿಗೆ ಬೋಧಿಸಿದನು. ಅದು ಮತ್ತಾಯನು ಬರೆದ ಸುವಾರ್ತೆ 24:25 ಬರೆಯಲ್ಪಟ್ಟಿರುವ ಅಲ್ಲಿ ಪ್ರವಾದಿಸಿರುವ ಸಂಗತಿಗಳೆಲ್ಲ 24:25 ಮತ್ತಾಯದಲ್ಲಿ ನಾವು ನೋಡಬಹುದು. ನಮ್ಮ ಕಾಲದಲ್ಲಿ ನಡೆಯುತ್ತಿರುವ ಸೂಚನೆಗಳನ್ನು ಕುರಿತು ಪ್ರಕಟ ಮಾಡುವುದಾಗಿದೆ. ಆ ಪ್ರಕಟಣೆಯ ಈ ರೀತಿಯಲ್ಲಿದೆ: ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಮಾನವ ಕುಲವು ಹಿಂದೆ ಎಂದೂ ಅನುಭವಿಸದೇ ಇರುವಂಥ ಮಹಾಸಂಕಟದ ಕಾಲದಲ್ಲಿ ನಾವು ಈಗ ಜೀವಿಸುತ್ತಿದ್ದೇವೆ. ಈ ಸಂಕಟವು ಒಂದು ನರಪ್ರಾಣಿಯಾದರೂ ಉಳಿಯದಂತೆ ನಾಶ ಮಾಡುವುದಾಗಿ ಹೆದರಿಸುವಂಥದ್ದಾಗಿದೆ. ಯೇಸುಕ್ರಿಸ್ತನು ತನ್ನ ಪ್ರತ್ಯಕ್ಷತೆಯ ಮತ್ತು ಯುಗದ ಸಮಾಪ್ತಿಯನ್ನು ಸೂಚಿಸುವ ಪ್ರವಾದನೆಯಲ್ಲಿ ಈ ರೀತಿಯಲ್ಲಿ ತಿಳಿಸಿದ್ದಾನೆ: ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ. ಮೊದಲನೆಯ ಮತ್ತು ಎರಡನೆಯ ಮಹಾಯುದ್ಧಗಳಿಂದ ಮಾನವ ಜನಾಂಗದವರು ಬಹುಮಂದಿ ಮಡಿದರು. ಆದರೂ ಆ ಯುದ್ಧದ ಕಾಲಗಳಲ್ಲಿ ಲೋಕದ ಜನಸಂಖ್ಯೆಯು ಹೆಚ್ಚುತ್ತಾ ಬಂದಿತು. ಆದರೆ ಈಗಿನ ಪರಿಸ್ಥಿತಿಯು ಬದಲಾವಣೆಯಾಗಿರುವುದು, ಏಕೆಂದರೆ ಭೂಲೋಕದ ದೊಡ್ಡ ರಾಷ್ಟ್ರಗಳು ಭಯಂಕರವಾದ ಆಧುನಿಕ ಶಸ್ತ್ರಗಳನ್ನು ತಯಾರಿಸಿ ಇಟ್ಟುಕೊಂಡಿರುವುದರಿಂದ ಲೋಕದ ಜನಸಂಖ್ಯೆಯನ್ನೆಲ್ಲ ಇಲ್ಲದಂತೆ ನಾಶ ಮಾಡಬಹುದು. ಆದುದರಿಂದ ಈ ಸೂಚನೆಯನ್ನು ಯಾವ ಸಂದೇಹವೂ ಇಲ್ಲದಂತೆ ಸುಲಭವಾಗಿ ತಿಳಿದುಕೊಳ್ಳಬಹುದು. ಆದರೆ ಯೇಸು ಕ್ರಿಸ್ತನು ಒಂದು ನರಪ್ರಾಣಿಯಾದರೂ ಉಳಿಯುವುದಿಲ್ಲ ಎಂಬುದಾಗಿ ತಿಳಿಸಿಲ್ಲ ಎಂಬ ಅಂಶವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ.
ಈ ಮಹಾಸಂಕಟದ ದಿನಗಳನ್ನು ಕಡಿಮೆ ಮಾಡದೆ ಹೋದ ಪಕ್ಷದಲ್ಲಿ ಒಂದು ನರಪ್ರಾಣಿಯಾದರೂ ಉಳಿಯುವುದಿಲ್ಲ ಎಂಬುದಾಗಿ ಮಾತ್ರ ಯೇಸುವು ನಮಗೆ ತಿಳಿಸಿರುತ್ತಾರೆ. ನಮ್ಮನ್ನು ಉತ್ತೇಜನಗೊಳಿಸಲು ಆ ಮಹಾಸಂಕಟದ ದಿನಗಳು ಕಡಿಮೆ ಮಾಡಲ್ಪಡುವವು ಎಂಬುದಾಗಿ ಆತನು ನಮಗೆ ಭರವಸೆ ನೀಡಿದ್ದಾನೆ. ಹಾಗಾದರೆ ಎಲ್ಲ ನರಪ್ರಾಣಿಗಳು ನಾಶವಾಗುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಆದರೆ ಇದರಿಂದ ಲೋಕದ ಮೇಲೆ ಈ ಕಾಲದಲ್ಲಿ ತೇಲಾಡುತ್ತಿರುವ ನಾಶನದ ಬೆದರಿಕೆಯು ಇಲ್ಲದಂತಾಗುವುದು ಎಂಬುದಾಗಿ ಭಾವಿಸಬಾರದು. ತನ್ನ ಪ್ರತ್ಯಕ್ಷತೆಯ ಬಗ್ಗೆ ಸೂಚನೆಗಳನ್ನು ಕೊಡುತ್ತಿರುವಲ್ಲಿ ಯೇಸುಕ್ರಿಸ್ತನು 2000 ವರ್ಷಗಳ ಹಿಂದೆಯೇ ಈಗಿನ ಕಾಲದ ಜ್ಞಾನಿಗಳು ಯಾವುದನ್ನು ಕುರಿತು ಸತ್ಯವಾದದ್ದು ಎಂದು ಸಾರಿ ಹೇಳುತ್ತಿದ್ದರೋ ಅದನ್ನೇ ಮುಂತಿಳಿಸಿದ್ದಾನೆ. ನಾವು ಈಗ ಜೀವಿಸುತ್ತಿರುವ ಕಾಲದ ಸೂಚನೆಯನ್ನು ಹೊಂದಿರುವುದಲ್ಲದೆ ದೇವರ ವಾಕ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಹೇಳಲ್ಪಟ್ಟಿರುವ ಪ್ರವಾದನೆಯನ್ನು ಸಹ ಹೊಂದಿದ್ದೇವೆ. ಈಗಿರುವುದರಿಂದ ದೇವರ ಭವ್ಯ ಯೋಜನೆಯಲ್ಲಿ ನಡೆಯಬೇಕಾಗಿರುವ ಕಾರ್ಯಗಳ ಬಗ್ಗೆ ನಮಗಿರುವ ವಿಶ್ವಾಸ ನಂಬಿಕೆ ಇನ್ನೂ ಹೆಚ್ಚಾಗುತ್ತದೆ. ಇಸ್ರೇಲ್ ರಾಷ್ಟ್ರವು ಇನ್ನು ಧ್ವಂಸ ಮಾಡಲ್ಪಡುವುದಿಲ್ಲ. ಇಸ್ರೇಲ್ ನೋ ಲಾಂಗರ್ ಟ್ರೆಡನ್ ಡೌನ್. ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಇನ್ನೊಂದು ಸೂಚನೆಯನ್ನು ಕೊಟ್ಟನು. ಅದು ಯಾವುದೆಂದರೆ ಅಬ್ರಹಾಮನ ಸಂತತಿಯವರಾದ ಇಸ್ರಾಯೇಲರ ವಿಷಯ ಕುರಿತಾದ ಪ್ರವಾದನೆ. ಆತನು ಅನ್ಯ ದೇಶದವರ ಸಮಯಗಳನ್ನು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು ಲೂಕ 21:24 ಎಂಬುದಾಗಿ ಹೇಳಿದನು. ಇಲ್ಲಿ ಯೇಸುಕ್ರಿಸ್ತನು ಯೆರೂಸಲೇಮ್ ಪಟ್ಟಣವನ್ನು ಯಹೂದ್ಯ ರಾಷ್ಟ್ರ ಅಥವಾ ಜನಾಂಗವನ್ನು ಸೂಚಿಸಲು ಉಪಯೋಗಿಸಿದ್ದಾನೆ. ಯೇಸುಕ್ರಿಸ್ತನು ಈ ವಿಷಯದಲ್ಲಿ ಮಾತನಾಡಿದಾಗ ಯಹೂದ್ಯ ಜನಾಂಗವು ಅನ್ಯ ದೇಶದವರಿಂದ ಆಗಲೇ 600 ವರ್ಷಗಳಿಗಿಂತಲೂ ಹೆಚ್ಚಾಗಿ ತುಳಿದಾಡಲ್ಪಟ್ಟಿದ್ದಿತು. ಅಂದರೆ ಕ್ರಿಸ್ತಪೂರ್ವ 666 ಖಚಿತವಾಗಿ ಹೇಳಬಹುದು. ಆ ಕಾಲದಲ್ಲೇ ಬಾಬೇಲಿನ ಅರಸನಾದ ನೆಬಕತ್ನೇಜರನು ಯೆರೂಸಲೇಮ್ ಪಟ್ಟಣವನ್ನು ಧ್ವಂಸ ಮಾಡಿ ಇಸ್ರಾಯೇಲ್ ಜನಾಂಗವನ್ನು ಬಾಬೇಲಿಗೆ ಸೆರೆ ಹೊಯ್ದನು. 70 ವರ್ಷಗಳು ಗತಿಸಿ ಹೋದ ನಂತರ ಅವರು ತಮ್ಮ ಸ್ವದೇಶಕ್ಕೆ ಹಿಂತಿರುಗಿ ಯೆರೂಸಲೇಮ್ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಲು ಅಪ್ಪಣೆ ಪಡೆದುಕೊಂಡರು. ಅವರು ಪುನಃ ಒಂದು ರಾಷ್ಟ್ರದಿಂದಿರಲು ಅವಕಾಶವಾಗಲಿಲ್ಲ. ಬಾಬೆಲ್ ರಾಜ್ಯವು ಮೀಡೋ ಪಾರಸಿಯದವರಿಂದ ಮೀಡೋ ಪರ್ಷಿಯಾ ಜಯಿಸಲ್ಪಟ್ಟಿತು. ನಂತರ ಅದನ್ನು ಗ್ರೀಕ್ ರಾಜ್ಯವು ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡು ಅನಂತರ ಗ್ರೀಕ್ ರಾಜ್ಯವು ರೋಮ್ ಚಕ್ರಾಧಿಪತ್ಯದ ಸೈನ್ಯದಿಂದ ಜಯಿಸಲ್ಪಟ್ಟಾಗ ರೋಮ್ ಚಕ್ರಾಧಿಪತ್ಯವು ಯಹೂದ್ಯ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡ ಅನ್ಯರ ರಾಷ್ಟ್ರಗಳ ಸಾಲಿನಲ್ಲಿ ನಾಲ್ಕನೆಯದಾಯಿತು. ಇಸ್ರಾಯೇಲರು ಮೇಲೆ ತಿಳಿಸಿರುವ 4 ಅನ್ಯ ರಾಷ್ಟ್ರಗಳಿಗೆ ಒಬ್ಬರಾದ ಮೇಲೆ ಒಬ್ಬರಿಗೆ ಅಧೀನರಾಗಿ ಯೇಸುಕ್ರಿಸ್ತನ ಕಾಲದಲ್ಲಿ ಅನ್ಯ ರಾಷ್ಟ್ರವಾದ ರೋಮನ್ನರಿಂದ ತುಳಿದಾಡಲ್ಪಡುತ್ತಿತ್ತು. ಕ್ರಿಸ್ತನು ತಿಳಿಸಿದ ಪ್ರಕಾರ ಅವರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದು ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ. ಲೂಕ 21:24. ಇಲ್ಲಿ ಅನ್ಯ ದೇಶದವರ ಸಮಯಗಳು ಎಂದರೆ ಅನ್ಯ ದೇಶದವರು ಈ ಭೂಮಿಯ ಮೇಲೆ ರಾಜ್ಯಾಡಳಿತ ನಡೆಸುವ ಎಲ್ಲ ವರ್ಷಗಳಿಗೂ ಅನ್ವಯಿಸದೆ ಯೆರೂಸಲೇಮ್ ಯಹೂದ್ಯರ ರಾಜ್ಯ ಅಥವಾ ಜನಾಂಗ ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವ ಕಾಲಕ್ಕೆ ಮಾತ್ರ ಅನ್ವಯಿಸುವುದು. ವಾಸ್ತವಿಕವಾಗಿಯೂ ಇಬ್ರಿಯ ಜನಾಂಗದ ಮೇಲೆ ಹೀಗೆ ಬಂದ ದಂಡನೆಯ ಕಾಲವನ್ನು 7 ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲಾಗಿದೆ ಮತ್ತು ಇದು ಆ ದಂಡನೆಯ ಕಾಲ ಅಥವಾ ಸಮಯವಾಗಿದೆ. ದೇವರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದರಿಂದ ಉಂಟಾಗುವ ಪರಿಣಾಮವನ್ನು ಕುರಿತು ಇಸ್ರೇಲ್ ಜನಾಂಗವನ್ನು ಎಚ್ಚರಿಸುವಾಗ ಮೋಶೆಯು ಈ ಕಾಲದ ಅವಧಿಯನ್ನು ತಿಳಿಸಿರುತ್ತಾನೆ. ಇದರ ವಿಷಯವಾಗಿ ಮೋಶೆಯು ಅವರಿಗೆ ದೇವರಿಂದ ಬರುವ ಅಲ್ಪ ಶಿಕ್ಷೆಗಳಲ್ಲದೆ ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7 ನಿಮ್ಮನ್ನು ಶಿಕ್ಷಿಸುವೆನು. ಯಾಚಕ ಕಾಂಡ 26:18 ಎಂಬುದಾಗಿ ಎಚ್ಚರಿಸುತ್ತಾನೆ. ಈ 7 ಶಿಕ್ಷೆಯನ್ನು 4 ಸಾರಿ ಒತ್ತಿ ಹೇಳಲಾಗಿದೆ. ವೇದೋಕ್ತಿಗಳ ಪ್ರಕಾರ ಈ ಸಾಂಕೇತಿಕ ಕಾಲ ಎನ್ನುವುದು 360 ವರ್ಷಗಳ ಒಂದು ಸಮಯ ಮತ್ತು ಒಂದು ಕಾಲದ 7 ಅಂದರೆ ಒಟ್ಟು 2520 ವರ್ಷಗಳಾಗುತ್ತದೆ. ಈ ರೀತಿಯಾಗಿ ಕಾಲಗಣನೆ ಮಾಡುವುದರ ಸತ್ಯವೇದದ ಬೀಗದ ಕೈ ಎಜೆಕಿಯಲ್ ಗ್ರಂಥ 4:4-6 ವಾಕ್ಯಗಳಲ್ಲಿ ವಿವರಿಸಲಾಗಿದೆ. ಇಸ್ರಾಯೇಲ್ ಜನಾಂಗವು ತಮ್ಮ ರಾಷ್ಟ್ರದ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ಕಾಲವು 2520 ವರ್ಷಗಳು ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ಈ ರೀತಿ ಅವರು ಅನ್ಯ ದೇಶಗಳಿಗೆ ಅಧೀನರಾಗಿರುವುದು ಕ್ರಿಸ್ತಪೂರ್ವ 606 ಪ್ರಾರಂಭವಾಯಿತು.
ಈ ಕಾಲಗಣನೆಯು ಸರಿಯಾದರೆ ಅವರು ತುಳಿದಾಡಲ್ಪಡುತ್ತಿರುವ ಸಮಯಗಳು ಕ್ರಿಸ್ತ ಶಕ 1914 ಮುಕ್ತಾಯವಾಗುತ್ತದೆ. ಈ ವರ್ಷದಲ್ಲಿ ಲೋಕದಲ್ಲಿ ಮೊದಲನೆಯ ಮಹಾಯುದ್ಧವೂ ಪ್ರಾರಂಭವಾಯಿತು, ದ ಫಸ್ಟ್ ವರ್ಲ್ಡ್ ವಾರ್. ಈ ಹೋರಾಟದ ಪರಿಣಾಮವಾಗಿ ಪ್ರಸಿದ್ಧ ಬಾಲ್ಫೋರ್ ಡಿಕ್ಲರೇಷನ್ಗೆ ಕಾರಣಕರ್ತನಾದಂಥ ಜನರ ಅಲ್ಬೇನಿಯು ತುರ್ಕಿಯನ್ನು ಯೆರುಸಲೇಮಿನಿಂದಲೂ ಮತ್ತು ಪ್ಯಾಲೆಸ್ತಿನ ದೇಶದಿಂದಲೂ ಹೊರಡಿಸಿಬಿಟ್ಟ ಕಾರಣ ಚದುರುಹೋಗಿದ್ದ ಯಹೂದ್ಯ ಜನಾಂಗದವರು ಎಲ್ಲ ದೇಶಗಳಿಂದಲೂ ತಮ್ಮ ಪುರಾತನ ಮಾತೃಭೂಮಿಗೆ ಬಂದು ಸೇರಲು ಮಾರ್ಗ ಸಿದ್ಧವಾಯಿತು. ಹೀಗೆ ಯಹೂದ್ಯರು ಪೂರ್ಣ ಸ್ವಾತಂತ್ರ್ಯವನ್ನು ಪಡೆಯಲು ಪ್ರಯತ್ನಿಸುತ್ತಿರುವಾಗ ಕೆಲವು ತಾತ್ಕಾಲಿಕ ಅಡಚಣೆಗಳುಂಟಾದವು. ಆದರೂ ಪ್ಯಾಲೆಸ್ಟೀನ ಪುನಃ ಸ್ಥಾಪಿಸುವ ಕಾರ್ಯ ಮತ್ತು ಯಹೂದ್ಯರು ತಮ್ಮ ಪುರಾತನ ಸ್ವದೇಶಕ್ಕೆ ವಲಸೆ ಹೋಗುವುದು ಮುಂದುವರಿಯುತ್ತಿತ್ತು. ಈ ರೀತಿಯಲ್ಲಿ 1948 ಇಸ್ರಾಯೇಲ್ ರಾಜ್ಯವು ಹೊಸದಾಗಿ ಸ್ಥಾಪಿಸಲ್ಪಟ್ಟು ಸ್ವತಂತ್ರ ದೇಶವಾಯಿತು. ಇದರಿಂದ ನಮಗೆ ಕಂಡುಬರುವುದೇನೆಂದರೆ ಸತ್ಯವೇದ ಮತ್ತು ಇತಿಹಾಸಗಳಿಗೆ ಸಂಬಂಧಿಸಿದ ಈ ಜನರು ಸುಮಾರು 2520 ವರ್ಷಗಳಿಂದ ದಾಸತ್ಯದಲ್ಲಿದ್ದು 1914 ವರ್ಷದಿಂದಾಚೆಗೆ ತಮ್ಮ ರಾಷ್ಟ್ರ ವಿಮೋಚನೆಯನ್ನು ಪಡೆಯುವಲ್ಲಿ ನಡೆದ ಘಟನೆಗಳ ಸರಮಾಲೆಯು ಚೈನ್ ಆಫ್ ಇವೆಂಟ್ಸ್ ಅನ್ಯ ದೇಶದವರುಗಳ ಸಮಯಗಳ ವಿಷಯದಲ್ಲಿ ಬರೆಯಲ್ಪಟ್ಟಿರುವ ಪ್ರವಾದನೆಯು ನೆರವೇರಿದುದನ್ನು ಸಾಧಿಸಿದೆ. ಇಸ್ರೇಲ್ ರಾಜ್ಯವು ಈಗ ಒಂದು ಸ್ವತಂತ್ರ ರಾಷ್ಟ್ರವಾಗಿದೆ. ಇಸ್ರಾಯೇಲ್ಯರು ತಮ್ಮದೇ ಆದ ರಾಜ್ಯ ಸರ್ಕಾರವನ್ನು ಹೊಂದಿದ್ದಾರೆ. ಇಸ್ರಾಯೇಲ್ ಪ್ರಪಂಚದ ಎಲ್ಲ ರಾಷ್ಟ್ರಗಳಂತೆ ಒಂದು ರಾಷ್ಟ್ರವಾಗಿದೆ ಮತ್ತು ರೋಮಾಯರಾಗಲಿ ಅಥವಾ ಇತರ ಅನ್ಯ ದೇಶದವರ ಆಡಳಿತಕ್ಕಾಗಲಿ ಅದು ಒಳಗಾಗಲಿಲ್ಲ. ಈ ನೂತನ ಇಸ್ರಾಯೇಲ್ ರಾಜ್ಯವು ತೊಂದರೆಗಳಿಂದ ಕೂಡಿಲ್ಲದೆ ಇಲ್ಲ. ಆದರೆ ಇವೆಲ್ಲ ಅಲ್ಲೋಲಕಲ್ಲೋಲವಾಗಿರುವ ಲೋಕದ ಸಾಮಾನ್ಯವಾಗಿ ಬರುವ ಹಲವು ಸಮಸ್ಯೆಗಳಾಗಿವೆ. ಇಸ್ರೇಲ್ ದೇಶವು ಸ್ವತಂತ್ರವಾಗಿರುವುದು ಮಾತ್ರವಲ್ಲದೆ ಅದು ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಒಂದು ಸದಸ್ಯ ರಾಷ್ಟ್ರವಾಗಿದೆ. ಆ ರಾಜ್ಯವು ಈಗ ಅನ್ಯ ದೇಶದವರುಗಳಿಂದ ತುಳಿದಾಡಲ್ಪಡುತ್ತಿಲ್ಲ. ಆದುದರಿಂದ ಇದು ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಮತ್ತೊಂದು ಪ್ರಮುಖವಾದ ಸೂಚನೆಯಾಗಿದೆ. ನೆಬಕತ್ನೇಸರನ ಕನಸು, ನೆಬಕತ್ನೇಸಸ್ ಡ್ರೀಮ್. ಇಸ್ರೇಲ್ ಜನಾಂಗವು ಅನ್ಯ ಜನಾಂಗಗಳಿಂದ ತುಡಿದಾಡಲ್ಪಡುತ್ತಿರುವ ಪ್ರಾರಂಭದ ಸಂದರ್ಭಗಳನ್ನೊಳಗೊಂಡ ಕೆಲವು ಘಟನೆಗಳಿಗೆ ಸಂಬಂಧಿಸಿದಂತೆ ದಾನಿಯೇಲನ ಪುಸ್ತಕ 2 ಒಂದು ಪ್ರವಾದನೆ ಇದೆ. ಆ ಕಾಲದಲ್ಲಿ ನೆಬಕತ್ನೇಸರನು ಬಾಬಿಲೋನ್ ದೇಶದ ಅರಸನಾಗಿದ್ದನು ಮತ್ತು ದೇವರು ಇವನ ಆಡಳಿತದಿಂದ ಯೇಸು ಕ್ರಿಸ್ತನು ಹೇಳಿದಂಥ ಅನ್ಯ ದೇಶದವರುಗಳ ಸಮಯ ಪ್ರಾರಂಭವಾದದ್ದನ್ನು ಮನಮುಟ್ಟುವ ರೀತಿಯಲ್ಲಿ ವಿವರಿಸಿರುವನು ಮತ್ತು ಈ ಕಾಲವು ಕ್ರಿಸ್ತ ಶಕ 1914 ಮುಕ್ತಾಯವಾಯಿತು ಎಂಬುದಾಗಿ ಈಗ ತಾನೇ ನೋಡಿದೆವು. ನೆಬಕತ್ನೇಸರನು ಒಂದು ಕನಸನ್ನು ಕಂಡನು, ಆದರೆ ಅವನು ಎಚ್ಚೆತ್ತಾಗ ಅದನ್ನು ಮರೆತು ಹೋದನು. ರಾಜನಿಗೆ ಆ ಕನಸನ್ನು ಜ್ಞಾಪಿಸಿಕೊಳ್ಳುವಂತೆ ಮಾಡುವುದಕ್ಕೂ ಮತ್ತು ಅದರ ಅರ್ಥವನ್ನು ವಿವರಿಸುವುದಕ್ಕೂ ಸಮರ್ಥನಾದ ಸೆರೆಯಲ್ಲಿದ್ದ ಇಬ್ರಿಯನಾದ ದಾನಿಯೇಲನನ್ನು ಕರೆಸುವಂತೆ ರಾಜನಿಗೆ ಪ್ರೇರಣೆಯಾಯಿತು. ರಾಜನು ಕನಸಿನಲ್ಲಿ ಕಂಡದ್ದು ಮನುಷ್ಯಕುಮಾರನಾದ ಒಂದು ಪ್ರತಿಮೆ ಎಂಬುದಾಗಿ ದಾನಿಯೇಲನು ವಿವರಿಸಿದನು. ಮನುಷ್ಯಾಕಾರದ ಒಂದು ಪ್ರತಿಮೆ ಎಂಬುದಾಗಿ ದಾನಿಯೇಲನು ವಿವರಿಸಿದಾಗ ಆ ಪ್ರತಿಮೆಯ ತಲೆಯು ಅಪರಂಜಿ, ಎದೆ ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣುಗಳಿಂದ ಮಾಡಲ್ಪಟ್ಟಿತು. ರಾಜನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣದ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರಾಗಿ ಮಾಡಿತು. ಆ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ದಾನಿಯೇಲನು ಈ ಕನಸಿನ ಅರ್ಥವನ್ನು ಬಿಡಿಸಿಕೊಟ್ಟಂಥ ವಿವರಣೆಯು ಅತಿ ಮುಖ್ಯವಾದದ್ದಾಗಿರುವುದು, ಯಾಕೆಂದರೆ ಅದು ಅನ್ಯ ಜನಾಂಗಗಳ ಇತಿಹಾಸವನ್ನು ಅಂದರೆ ಹೊಸ ಬಾಬಿಲೋನ್ ಚಕ್ರಾಧಿಪತ್ಯದ ಪ್ರಾರಂಭದಿಂದ ಮೊದಲುಗೊಂಡು ಅನೇಕ ಶತಮಾನಗಳು ಕಳೆದು ನಮ್ಮ ಕಾಲದವರೆಗೂ ಸರಿಯಾಗಿ ಚಿತ್ರಿಸುವುದು. ಈ ಒಂದು ದೈವಿಕ ವಿವರಣೆಯಲ್ಲಿ ದಾನಿಯೇಲನು ರಾಜನಾದ ನೆಬಕತ್ನೇಸರನ ಆಳ್ವಿಕೆಯಲ್ಲಿದ್ದ ಬ್ಯಾಬಿಲೋನ್ ಚಕ್ರಾಧಿಪತ್ಯವನ್ನು ಪ್ರತಿಮೆಯ ಅಪರಂಜಿಯ ತಲೆಗೆ ಪ್ರತಿನಿಧಿಸುವುದಾಗಿ ಗುರುತಿಸುತ್ತಾನೆ. ರಾಜನಿಗೆ ದಾನಿಯೇಲನು, ಅರಸೆ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ನೀನೇ ಆ ಬಂಗಾರದ ತಲೆ.
ದಾನಿಯೇಲ 2:37-38 ಎಂಬುದಾಗಿ ಹೇಳಿದನು. ಇದಕ್ಕೆ ಹಿಂದೆ ದೇವರು ಇಸ್ರಾಯೇಲರನ್ನು ಮಾತ್ರವಲ್ಲದೆ ಇನ್ಯಾವ ಜನಾಂಗವನ್ನೂ ಅಂಗೀಕರಿಸಿ ಅವರಿಗೆ ತನ್ನ ಪ್ರಸನ್ನತೆಯನ್ನು ಅನುಗ್ರಹಿಸಲಿಲ್ಲ. ಆದರೆ ಈಗ ಇಸ್ರಾಯೇಲರು ಬ್ಯಾಬಿಲೋನ್ ಚಕ್ರಾಧಿಪತ್ಯಕ್ಕೆ ಅಧೀನರಾಗುವಂತೆ ಮಾಡಲ್ಪಟ್ಟ ಕಾರಣ ಬ್ಯಾಬಿಲೋನ್ ಅರಸನು ದೇವರ ಲೆಕ್ಕಕ್ಕೆ ಇಸ್ರಾಯೇಲರನ್ನು ಸುಮಾರು 2520 ವರ್ಷಗಳ ಪರ್ಯಂತ ತಮ್ಮ ಅಧೀನದಲ್ಲಿಟ್ಟುಕೊಳ್ಳುವವರಾದ ಅನ್ಯ ಜನಾಂಗಗಳ ರಾಜ್ಯಗಳ ಪ್ರಭಾವದ ಉದ್ದವಾದ ಸಾಲಿನಲ್ಲಿ ಮೊದಲನೆಯ ರಾಜ್ಯವನ್ನು ಪ್ರತಿನಿಧಿಸುವ ಅರಸನಾಗಿ ಪರಿಗಣಿಸಲ್ಪಟ್ಟನು. ಇದು ಅನ್ಯ ದೇಶದವರುಗಳ ಸಮಯಗಳ ಪ್ರಾರಂಭವು. ಇತರ ರಾಜ್ಯಗಳು ಅದರ್ಸ್ ಕಿಂಗ್ಡಮ್ಸ್. ಆದರೆ ದಾನಿಯೇಲನು ಪ್ರತಿಮೆಯ ಅಪರಂಜಿ ತಲೆ ಬ್ಯಾಬಿಲೋನ್ ರಾಜ್ಯವನ್ನು ಸೂಚಿಸುವುದೆಂದು ಮಾತ್ರ ಹೇಳಿ ತನ್ನ ಪ್ರವಾದನೆಯನ್ನು ಮುಕ್ತಾಯ ಮಾಡಲಿಲ್ಲ. ಆತನು ಅರಸನಾದ ನೆಬಕತ್ನೆಸನಿಗೆ ಇನ್ನು ವಿವರಿಸುತ್ತಾ ಹೇಳಿದ್ದೇನೆಂದರೆ, ಆತನ ರಾಜ್ಯವು ನಾಶವಾದ ಮೇಲೆ ಮತ್ತೊಂದು ರಾಜ್ಯವು ಏಳುವುದು ಮತ್ತು ಆ ಪ್ರತಿಮೆಯಲ್ಲಿ ಬೆಳ್ಳಿಯಿಂದ ಮಾಡಲ್ಪಟ್ಟ ಎದೆ ಮತ್ತು ತೋಳುಗಳಿಂದ ಸೂಚಿತವಾಗಿರುವ ರಾಜ್ಯ ಈ ರಾಜ್ಯವು ಯಾವುದೆಂದರೆ, ಕೆಲವು ವರ್ಷಗಳ ತರುವಾಯ ಬ್ಯಾಬಿಲೋನ್ ರಾಜ್ಯವನ್ನು ಜಯಿಸಿ ನಾಶ ಮಾಡಿದ ನಂತರ ಮೇದ್ಯ ಮತ್ತು ಪಾರಸಿಯ ರಾಜ್ಯವಾಗಿದೆ. ಮೇದ್ಯ ಮತ್ತು ಪಾರಸಿಯ ರಾಜ್ಯವನ್ನು ಜಯಿಸಿ ಸ್ಥಾಪಿಸಲ್ಪಟ್ಟಂಥ ಮೂರನೆಯ ರಾಜ್ಯದ ವಿಷಯವಾಗಿಯೂ ದಾನಿಯೇಲನು ಪ್ರವಾದಿಸಿರುತ್ತಾನೆ. ಇದು ಪ್ರತಿಮೆಯ ತಾಮ್ರದ ಹೊಟ್ಟೆ ಸೊಂಟಗಳಿಂದ ಸೂಚಿಸಲ್ಪಟ್ಟಿರುವ ಗ್ರೀಕ್ ರಾಜ್ಯ. ದಾನಿಯೇಲನು ಇಲ್ಲಿಗೆ ನಿಲ್ಲಿಸದೆ ಮುಂದುವರಿಯುತ್ತಾ ದೊಡ್ಡ ಸೈನ್ಯ ಬಲದಿಂದ ಕೂಡಿದ ರೋಮ್ ಚಕ್ರಾಧಿಪತ್ಯದ ಏಳಿಗೆಯ ವಿಷಯವಾಗಿಯೂ ಪ್ರವಾದಿಸಿ ಹೇಳಿರುತ್ತಾನೆ. ಈ ಪ್ರಬಲವಾದ ಚಕ್ರಾಧಿಪತ್ಯವು ಪ್ರತಿಮೆಯ ಕಬ್ಬಿಣದ ಕಾಲುಗಳಿಂದ ಸೂಚಿಸಲಾಗಿದೆ ಮತ್ತು ರೋಮ್ ಚಕ್ರಾಧಿಪತ್ಯದ ಆಡಳಿತವು ವಾಸ್ತವಿಕವಾಗಿಯೂ ಕಬ್ಬಿಣದಂಥ ಕ್ರೂರವಾದ ಆಳ್ವಿಕೆ ಮಾಡಿತು. ಆದರೆ ದಾನಿಯೇಲನು ಮುಂದುವರೆದು ರೋಮ್ ರಾಜ್ಯವು ನಾಶವಾಗಿ ಮತ್ತೊಂದು ರಾಜ್ಯವು ಸ್ಥಾಪಿಸಲ್ಪಡುವುದು ಎಂಬುದಾಗಿ ಪ್ರವಾದಿಸದೆ ರೋಮ್ ರಾಜ್ಯವು ಕ್ರಮೇಣ ಒಡೆದು ಭಾಗ ವಿಭಾಗಗಳಾಗುವುದೆಂಬುದಾಗಿ ತಿಳಿಸಿದ್ದಾನೆ. ಈ ರೀತಿಯಾದ ಭಾಗ ವಿಭಾಗಗಳಾಗಿರುವ ರಾಜ್ಯವು ಪ್ರತಿಮೆಯ ಮಣ್ಣು ಮತ್ತು ಕಬ್ಬಿಣಗಳಿಂದ ಮಾಡಲ್ಪಟ್ಟಿರುವ ಪಾದಗಳು ಮತ್ತು ಕಾಲ್ಬೆರಳುಗಳಿಂದ ಸೂಚಿತವಾಗಿದೆ. ಅಂತ್ಯದಲ್ಲಿ ರೋಮ್ ರಾಜ್ಯವು ಒಡೆದು ಭಾಗ ಭಾಗವಾದ ಮೇಲೆ ಈ ರೋಮ್ ರಾಜ್ಯದ ವಿಭಾಗಗಳು ಐರೋಪ್ಯದ ಬೇರೆ ಬೇರೆ 10 ರಾಜ್ಯಗಳಾಗಿ 1914 ತಮ್ಮ ಅಧಿಕಾರವನ್ನು ನಡೆಸಿದವು. ಅಂದರೆ ಯೇಸು ಕ್ರಿಸ್ತನು ತಿಳಿಸಿದಂಥ ಅನ್ಯ ಜನಾಂಗಗಳ ಸಮಯಗಳು ಪೂರೈಸುವ ತನಕ. ಲೂಕ 21:24 ತಮ್ಮ ಆಡಳಿತ ನಡೆಸಿದವು. ರಾಜನು ತನ್ನ ಕನಸಿನಲ್ಲಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯ ಕೈಯಿಲ್ಲದೆ ಒಡೆಯಲ್ಪಟ್ಟಿರುವುದನ್ನು ನೋಡಿದನು. ಈ ಗುಂಡು ಬಂಡೆಯು ಆ ಪ್ರತಿಮೆಯ ಕಾಲುಗಳಿಗೆ ಒಡೆದು ಅದು ಬೀಳುವಂತೆ ಮಾಡಿರುವುದು ಈ ಪ್ರತ್ಯೇಕವಾದ ಅನ್ಯ ಜನಾಂಗ ರಾಜ್ಯಗಳ ವ್ಯವಹಾರಗಳಲ್ಲಿ ದೈವಿಕ ಕಾರ್ಯವಿಭಾಗವಾಗಿರುವುದನ್ನು ತೋರಿಸುತ್ತದೆ. ಏಕೆಂದರೆ ಆ ಕಲ್ಲು ಆ ಪ್ರತಿಮೆಯ ಪಾದಗಳಿಗೆ ಬಡಿದು ಅದು ಬೀಳುವಂತೆ ಮಾಡಿತು. ಅದು ಬಿದ್ದು ಪುಡಿಪುಡಿಯಾಗಿ ಗಾಳಿಯಲ್ಲಿ ತೂರಿಕೊಂಡು ಹೋಯಿತು. ಅನಂತರ ಈ ಕಲ್ಲು ಒಂದು ದೊಡ್ಡ ಪರ್ವತವಾಗಿ ಬೆಳೆದು ಭೂಮಿಯಲ್ಲೆಲ್ಲ ತುಂಬಿಕೊಂಡಿತು. ದಾನಿಯೇಲನು ಇದರ ಅರ್ಥ, ಆ ರಾಜ್ಯದ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ದಾನಿಯೇಲ 2:44 ಎಂಬುದಾಗಿ ವಿವರಿಸಿದ್ದಾನೆ. ಆ ರಾಜರುಗಳ ಕಾಲವೆಂದರೆ ಪ್ರತಿಮೆಯ ಕಾಲ್ಬೆರಳುಗಳಿಂದ ಸೂಚಿಸಲ್ಪಟ್ಟಿರುವ 1914 ಹಿಂದೆ ಇದ್ದಂಥ ಐರೋಪ್ಯ ಅರಸುಗಳ ಕಾಲವೆಂದು ಖಚಿತವಾಗಿ ತಿಳಿದುಬರುವುದು. ದೊರೆಗಳ ದೇವದತ್ತ ಹಕ್ಕು, ಡಿವೈನ್ ರೈಟ್ ಆಫ್ ಕಿಂಗ್ಸ್. ಪುರಾತನ ರೋಮ್ ರಾಜ್ಯದ ಅನೇಕ ವಿಭಾಗಗಳು ಮೊದಲನೆಯ ಮಹಾಯುದ್ಧದವರೆಗೂ ಐರೋಪ್ಯದಲ್ಲಿ ತಮ್ಮ ರಾಜ್ಯಭಾರವನ್ನು ನಡೆಸುತ್ತಿದ್ದ ಕಾರಣ ಬ್ಯಾಬಿಲೋನಿನ ಅರಸನಾದ ನೆಬಕತ್ನೇಜರ್ನ ಆಳ್ವಿಕೆಯ ಕಾಲದಿಂದ ಪ್ರಾರಂಭವಾದ ದೊರೆಗಳ ದೇವದತ್ತವಾದ ಹಕ್ಕುಗಳು, ಡಿವೈನ್ ರೈಟ್ ಆಫ್ ಕಿಂಗ್ಸ್ ಎಂಬ ಭಾವನೆಯು ಪ್ರಬಲವಾಗಿ ಮುಂದುವರಿಯುವುದು. ಅನ್ಯ ಜನಾಂಗದವರ ಸಮಯಗಳು ಮುಕ್ತಾಯವಾಗುವುದಕ್ಕೆ ಮೊದಲು ಯುರೋಪಿನ ರಾಜರುಗಳು ತಮಗಿರುವ ದೇವದತ್ತ ಹಕ್ಕಿನಿಂದಲೇ ರಾಜ್ಯಾಧಿಕಾರ ನಡೆಸುತ್ತೇವೆ ಎಂಬುದಾಗಿ ಸಾಧಿಸಿದ್ದರು. ಆದರೆ ಈ ರೀತಿಯಾದ ಭಾವನೆಯು ಮುಂದೆ ಯಾರಿಂದಲೂ ಅಂಗೀಕೃತವಾಗದೆ ಹೋಯಿತು. ದೇವದತ್ತ ಹಕ್ಕಿನ ದೊರೆಗಳಿಗೆ ಬದಲಾಗಿ ದೇವರಲ್ಲಿ ನಂಬಿಕೆ ಇಲ್ಲದ ಸರ್ವಾಧಿಕಾರಿಗಳು ಅಥವಾ ಚುನಾಯಿತರಾದ ನಾಯಕರುಗಳು ಆಡಳಿತ ನಡೆಸಲು ಪ್ರಾರಂಭವಾಯಿತು. ಈಗಿದ್ದರೂ ಸಹ ಈಗಲೂ ಕೆಲವು ಮಂದಿ ರಾಜರುಗಳಿದ್ದಾರೆ. ಆದರೆ ಅವರಿಗೆ ಅಧಿಕಾರದ ಬಲವಿಲ್ಲದ ಕಾರಣ ತಾವು ಆಳುವ ಹಕ್ಕನ್ನು ದೇವರಿಂದ ಹೊಂದಿದ್ದೇವೆ ಎಂದು ಹೇಳಿಕೊಂಡು ಅವರು ಹೆಮ್ಮೆ ಪಡುವಂತಿಲ್ಲ. 1914 ನಂತರ ನಡೆದ ಘಟನೆಗಳಲ್ಲಿ
ಇಸ್ರಾಯೇಲ್ರ ಜನಾಂಗವು ದಾಸತ್ವದೊಳಗಿಂದ ಬಿಡುಗಡೆಯಾದದ್ದು ಒಂದಾಗಿರುವುದಲ್ಲದೆ ಅನೇಕ ಶತಮಾನಗಳಿಂದ ಆ ಜನರನ್ನು ವಶ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದ ರಾಜ್ಯಾಧಿಕಾರಿಗಳ ಅವನತಿಗೆ ಕಾರಣವಾದಂಥ ಸಂಗತಿಗಳು ನಡೆದಿರುವುದನ್ನು ಕಾಣಬಹುದಾಗಿದೆ. ನಾವು ಇಲ್ಲಿ ನೆನಪಿಡಬೇಕಾದ ಒಂದು ಮುಖ್ಯ ಅಂಶವೆಂದರೆ ಸತ್ಯವೇದದಲ್ಲಿ ಬರುವ ಕಾಲಮಾನ ಪ್ರವಾದನೆಗಳು ಟೈಮ್ ಪ್ರಾಫಸಿಸ್ ಕೇವಲ ಘಟನೆಗಳ ಪ್ರಾರಂಭದ ಸಮಯವನ್ನು ತಿಳಿಸುವುದೇ ಹೊರತು ಆ ಘಟನೆಗಳು ಪೂರೈಸುವುದನ್ನು ಮುಂತಿಳಿಸುವುದಿಲ್ಲ. ಘಟನೆಗಳು ಪೂರೈಸುವ ಕಾರ್ಯವಿಧಾನವು ಪರ್ವತದಿಂದ ಕೈಗಳಿಲ್ಲದೆ ಕಡಿಯಲ್ಪಟ್ಟು ಬಂದ ಒಂದು ಗುಂಡು ಕಲ್ಲು. ನೆಬುಕದ್ನೆಸರನು ತನ್ನ ಕನಸಿನಲ್ಲಿ ನೋಡಿದ ಪ್ರತಿಮೆಗೆ ಬಡಿದಾಗ ಆ ಪ್ರತಿಮೆ ಏನಾಯಿತು ಎಂಬುದಕ್ಕೆ ದಾನಿಯೇಲನು ಕೊಟ್ಟ ವಿವರಣೆಯಿಂದ ತಿಳಿದು ಬರುವುದು. ಮೊದಲು ಅದು ಬಿದ್ದು ಹೋಯಿತು, ಆದರೆ ಇದು ಅದರ ಪೂರ್ಣ ಅರ್ಥವಲ್ಲ. ಏಕೆಂದರೆ ಅನಂತರ ಅದು ಪುಡಿ ಪುಡಿಯಾಯಿತು. ತರುವಾಯ ಸುಗ್ಗಿಯ ಕಣಗಳ ಹೊಟ್ಟಿನಂತಾಗಿ ಗಾಳಿಯಲ್ಲಿ ತೂರಿಕೊಂಡು ಹೋಯಿತು. 1914 ಸಾಲಿಗೆ ಮೊದಲಿದ್ದ ಸಮಾಜ ಅವಸ್ಥೆಗಳು ಕ್ರಮೇಣ ಶಿಥಿಲವಾಗುವುದಕ್ಕೆ ಇದು ತಕ್ಕ ದೃಷ್ಟಾಂತವಾಗಿದೆ ಎಂದು ನಾವು ಭಾವಿಸಬಹುದು. ಆದರೆ ಅವುಗಳಿಗೆ ಅಂತ್ಯ ಇನ್ನೂ ಬಂದಿಲ್ಲವೆಂದು ತಿಳಿದುಕೊಳ್ಳಬಹುದು. ಪೌಲನ ಪ್ರವಾದನೆ ಪೌಲ್ಸ್ ಪ್ರಾಫಸಿಸ್ ಯುಗದ ಸಮಾಪ್ತಿಗೆ ಸಂಬಂಧಪಟ್ಟ ಇನ್ನು ಕೆಲವು ಅಮೂಲ್ಯವಾದ ಸಂಗತಿಗಳನ್ನು ಪೌಲನು ನಮಗೆ ತಿಳಿಸಿದ್ದಾನೆ. ಲೋಕದ ನಾಶಕ್ಕೆ ಕಾರಣವಾಗುವ ಸಂಕಟದ ವಿಷಯವಾಗಿ ಯೇಸುಕ್ರಿಸ್ತನು ಹೇಳಿದ ಮಾತುಗಳನ್ನು ಪೌಲನು ಒಪ್ಪಿಕೊಂಡು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಆ ಸಂಕಟವು ಬರುವುದು ಎಂದು ಹೇಳುತ್ತಾನೆ. ಪ್ರಸವ ವೇದನೆಯು ಹೇಗೆ ಬಿಟ್ಟು ಬಿಟ್ಟು ಬಂದು ನಡುವೆ ಸ್ವಲ್ಪ ಕಾಲ ಶಮನ ಕೊಡುವುದು, ಅದೇ ರೀತಿಯಲ್ಲಿ ಪೌಲನು ಸ್ವಲ್ಪ ಕಾಲ ನಿಂತು ನಿಂತು ಬರುವ ಸಂಕಷ್ಟಗಳನ್ನು ಗರ್ಭಿಣಿಯರಿಗೆ ಬರುವ ಪ್ರಸವ ವೇದನೆಗೆ ಹೋಲಿಸಿ ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತದೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವೂ ಬರುವುದು 1 ಥೆಸಲೋನಿಕ 5:1-3 ಎಂಬುದಾಗಿ ತಿಳಿಸಿದ್ದಾನೆ. 1914 ನಡೆದ ಸರ್ವನಾಶನ ಪರಿಣಾಮಕಾರಿಯಾದ ಆ ಮಹಾಯುದ್ಧದ ಫಲಿತಾಂಶದಿಂದ ಕಾರ್ಯತಃ ಐರೋಪ್ಯದ ರಾಜರುಗಳೆಲ್ಲ ತಮ್ಮ ಸಿಂಹಾಸನಗಳಿಂದ ದೊಬ್ಬಲ್ಪಟ್ಟರು. ಮತ್ತು ಇದನ್ನು ಯೋಚಿಸಿದರೆ ಇದು ಲೋಕದ ಮೇಲೆ ಬರಬೇಕಾಗಿರುವ ವೇದನೆಗಳಲ್ಲಿ ಮೊದಲನೆಯ ವೇದನೆ ಎಂಬುದಾಗಿ ಭಾವಿಸಬಹುದು. ಇದರ ಸಂಬಂಧವಾಗಿ 1913 ಅಂತಾರಾಷ್ಟ್ರೀಯ ಸಮಾಧಾನದ ವರ್ಷ ಇಂಟರ್ನ್ಯಾಷನಲ್ ಪೀಸ್ ಇಯರ್ ಎಂಬುದಾಗಿ ಘೋಷಿಸಲಾಗಿತ್ತು ಎಂಬುದನ್ನು ಗಮನಿಸುವುದು ಸ್ವಾರಸ್ಯವಾಗಿರುವುದು. ಆದರೆ ಸಮಾಧಾನದ ಮತ್ತು ಕ್ಷೇಮದ ಕೂಗು ಸಂಪೂರ್ಣವಾಗಿ ನಿಲ್ಲುವುದಕ್ಕೆ ಮೊದಲೇ ಯುದ್ಧಗಳನ್ನು ಕೊನೆಗಾಣಿಸುವ ಮಹಾಯುದ್ಧವು ಪ್ರಾರಂಭವಾಯಿತು. 1918 ಈ ಮಹಾಯುದ್ಧವು ಮುಕ್ತಾಯವಾಗಿ ನಿಶಸ್ತ್ರೀಕರಣದ ಒಪ್ಪಂದಕ್ಕೆ ರುಜು ಹಾಕಲಾಯಿತು. ಇದರಿಂದ ರಾಷ್ಟ್ರಗಳು ಸಮಾಧಾನ ಮತ್ತು ಸಮ್ಮತಿಗಳ ವಿಷಯದಲ್ಲಿ ಕೇವಲ ಬಾಯಿ ಮರ್ಯಾದೆಯ ಸೇವೆ ಸಲ್ಲಿಸಿ ಕೆಲವು ಬೇಕಿಲ್ಲದಂಥ ಯುದ್ಧ ನೌಕೆಗಳನ್ನು ಮುಳುಗಿಸಿದಾಗ್ಯೂ ಮತ್ತೆ ಇನ್ನೊಂದು ಯುದ್ಧ ನಡೆಸುವುದಕ್ಕೆ ಅಣಿ ಮಾಡುತ್ತಿದ್ದವು. ಈಗಿರುವಾಗ 1939 ಮತ್ತೊಂದು ವಿನಾಶಕಾರಿಯಾದ ಪ್ರಸವ ವೇದನೆಯ ಅತ್ಯಂತ ರೌದ್ರದಿಂದ ಕೂಡಿದುದಾಗಿ ಲೋಕದ ಮೇಲೆ ಬಂದಿತ್ತು. ಇದರ ಜೊತೆಗೆ ಇನ್ನಿತರ ವೇದನೆಗಳು ಸಹ ಇದ್ದವು. ಅವುಗಳಲ್ಲಿ 1930 ವಾಣಿಜ್ಯಾಭಿವೃದ್ಧಿಯಲ್ಲಿ ಉಂಟಾದ ಮಹಾಮುಗ್ಗಟ್ಟು ದ ಗ್ರೇಟ್ ಡಿಪ್ರೆಷನ್ ಆಫ್ 1930, ಕೊರಿಯಾ ಯುದ್ಧ ಮತ್ತು ವಿಯೆಟ್ನಾಂ ಯುದ್ಧ ಮುಂತಾದವುಗಳು ಮುಖ್ಯವಾದವುಗಳಾಗಿವೆ. ಈ ಮಧ್ಯೆ ಈ ರೀತಿಯಾದ ವೇದನೆಗಳ ಪರಿಣಾಮವಾಗಿ ನಾಗರಿಕತೆಯ ರಚನೆಯು ಕ್ರಮೇಣ ದುರ್ಬಲವಾಗುತ್ತಾ ಬಂದಿತು. ಇದಲ್ಲದೆ ಹಣದುಬ್ಬರ ಅನೇಕ ಬಲಿಷ್ಠ ರಾಷ್ಟ್ರಗಳ ಆರ್ಥಿಕ ಭದ್ರತೆಯನ್ನು ಹದಗೆಡಿಸದೆ ಮತ್ತು ಅಮೆರಿಕದ ಡಾಲರುಗಳ ನೆರವಿಲ್ಲದೆ ಹೋಗಿದ್ದ ಪಕ್ಷದಲ್ಲಿ ಅನೇಕ ಬಲಹೀನ ರಾಷ್ಟ್ರಗಳು ಈ ರೀತಿಯಾದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಬಲಿಯಾಗಬೇಕಾಗಿತ್ತು. ಜನಾಂಗಗಳನ್ನು ಸೇರಿಸಿ ಕೂಡಿಸುವುದು, ನೇಷನ್ಸ್ ಗ್ಯಾದರ್. ಯೇಸುಕ್ರಿಸ್ತನು ಹೇಳಿದ ಮಹಾಸಂಕಟದ ಮತ್ತೊಂದು ರೂಪವನ್ನು ಜಫನ್ಯ ಪ್ರವಾದನೆಯ ಗ್ರಂಥ 3:8 ಮುಂತಿಳಿಸಲಾಗಿದೆ. ಈ ವಾಕ್ಯವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನು ಇಂತೆನ್ನುತ್ತಾನೆ, ಈಗಿರಲು ನನ್ನನ್ನು ಕಾದುಕೊಂಡಿರಿ, ನಾನು ಬೇಟೆ ಹಿಡಿಯಲಿಕ್ಕೆ ಹೇಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಕೋಪ ಉಗ್ರ ಕೋಪವನ್ನೆಲ್ಲ ಒಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ಈ ಪ್ರವಾದನೆಯಲ್ಲಿ ಹೇಳಿರುವ ಲೋಕದಾದ್ಯಂತ ಒಂದುಗೂಡುವ ರಾಷ್ಟ್ರಗಳ ದ ವರ್ಲ್ಡ್ ವೈಡ್ ಅಸೋಸಿಯೇಷನ್ಸ್ ಆಫ್ ನೇಷನ್ಸ್
ವಿಷಯ ವಿವರಿಸಲ್ಪಟ್ಟಿರುವುದನ್ನು ಗಮನಿಸಬಹುದಾಗಿದೆ. ಇಲ್ಲಿ ಯುಗದ ಸಮಾಪ್ತಿಯನ್ನು ಸೂಚಿಸತಕ್ಕ ಒಂದು ಅಪೂರ್ವವಾದ ವಿಷಯ ಬರುವುದು. 1914 ನಡೆದ ಮಹಾಯುದ್ಧದಲ್ಲಿ ಭೂಲೋಕದ ನಾನಾ ರಾಷ್ಟ್ರಗಳು ಪರಸ್ಪರ ಸೈನಿಕ ಉದ್ದೇಶ ಸಾಧನೆಗಾಗಿ ಫಾರ್ ಮಿಲಿಟರಿ ಪರ್ಪಸ್ ಒಟ್ಟುಗೂಡಿರುವುದನ್ನು ಗಮನಿಸುತ್ತೇವೆ. ಇದರಿಂದಲೇ ಈ ಯುದ್ಧಕ್ಕೆ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್ ಎಂಬುದಾಗಿ ಕರೆದಿದ್ದಾರೆ. ಈ ಯುದ್ಧದ ನಂತರ ಲೀಗ್ ಆಫ್ ನೇಷನ್ಸ್ ಎಂಬ ಮತ್ತೊಂದು ವಿಶ್ವಸಂಸ್ಥೆಯು ಲೋಕದ ಶಾಂತಿಗಾಗಿ ಸ್ಥಾಪಿಸಲ್ಪಟ್ಟಿತು. ಲೋಕದ ನಾನಾ ರಾಷ್ಟ್ರಗಳು ಈ ರೀತಿಯಲ್ಲಿ ಐಕ್ಯವಾಗಿ ಸ್ಥಾಪಿಸಿದ ಈ ವಿಶ್ವಸಂಸ್ಥೆಯಿಂದ ಲೋಕದಲ್ಲಿ ಶಾಶ್ವತ ಸಮಾಧಾನವನ್ನು ನಡೆಸಿಕೊಂಡು ಬರಬಹುದೆಂದು ನಿರೀಕ್ಷಿಸಲಾಗಿತ್ತು. ಆದರೆ ಇದೂ ನಿಷ್ಫಲವಾಯಿತು. ಇದಾದ ನಂತರ ಸೈನಿಕ ಉದ್ದೇಶ ಸಾಧನೆಯೇ ಲೋಕದ ರಾಷ್ಟ್ರಗಳು ಮತ್ತೊಂದು ಸಾರಿ ಮೊದಲಿನ ರೀತಿಯಲ್ಲಿ ಒಟ್ಟುಗೂಡಿದವು. ಇದಾದ ನಂತರ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಸ್ಥಾಪಿತವಾಯಿತು. ಆದರೂ ಈಗ ಪರಸ್ಪರ ವಿರುದ್ಧವಾಗಿ ಹೋಗದೆ ಇರುವಂಥ ರಾಷ್ಟ್ರಗಳೇ ಲೋಕದಲ್ಲಿಲ್ಲವೆಂದು ಹೇಳಬಹುದು. ಕರ್ತನು ತಿಳಿಸಿರುವ ಹಾಗೆ ಕಟ್ಟ ಕಡೆಯದಾಗಿ ಈ ಭೂಮಿಯು ಆತನ ರೋಷಾಗ್ನಿಗೆ ತುತ್ತಾಗುವುದು. ಇದಾದ ಮೇಲೆ ಕರ್ತನು ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗದವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧ ಮಾಡುವನು. ಜೆಫನ್ಯ 3:9. ಕರ್ತನ ರೋಷಾಗ್ನಿಯು ನಿಜವಾಗಿಯೂ ಮಹಾಸಂಕಟದ ದಿನವಾಗಿದ್ದು ಈಗಿನ ಲೋಕದ ಸಾಮಾಜಿಕ ವ್ಯವಸ್ಥೆಗಳನ್ನೆಲ್ಲ ನಾಶ ಮಾಡುತ್ತಿರುವುದು. ಇದರಿಂದ ದೇವರು ಮುಯ್ಯಿ ತೀರಿಸುವ ಮನೋಭಾವವನ್ನು ಹೊಂದಿದ್ದಾನೆ ಎಂದು ತಿಳಿದುಕೊಳ್ಳಬಾರದು. ಆದರೆ ದೇವರು ಪುರಾತನ ಕಾಲದಿಂದ ವಾಗ್ದಾನ ಮಾಡಿದ ಉದ್ಧಾರಕನ ರಾಜ್ಯವು, ಮೆಸ್ಸಾನಿಕ್ ಕಿಂಗ್ಡಮ್, ಸಂಪೂರ್ಣವಾಗಿ ಈ ಭೂಮಿಯ ಮೇಲೆ ಸ್ಥಾಪಿಸಲ್ಪಡುವುದಕ್ಕೆ ಮೊದಲು ಸೈತಾನನ ಸಾಮಾಜಿಕ ವ್ಯವಸ್ಥೆಗಳೆಲ್ಲ ನಾಶವಾಗುವುದು ಅಗತ್ಯ. ಮತ್ತು ಇದನ್ನು ದೇವರ ಕೋಪವು ನೆರವೇರಿಸುತ್ತದೆ. ಈಗ ಆತನ ಭವ್ಯವಾದ ಯೋಜನೆಗಳಲ್ಲಿ ಕ್ರಿಸ್ತನ ರಾಜ್ಯವು ಸ್ಥಾಪಿಸಲ್ಪಡುವುದಕ್ಕೆ ಉಚಿತ ಕಾಲವು ಪ್ರಾಪ್ತವಾಗಿರುವುದು. ಯೆಶಾಯನ ಪ್ರವಾದನೆಯಲ್ಲಿ 9:6-7 ಬರೆಯಲ್ಪಟ್ಟಿರುವ ಯೇಸು ಕ್ರಿಸ್ತನ ಜನನ ಮತ್ತು ಆತನ ಜನನದ ಉದ್ದೇಶಗಳ ವಿಷಯದ ಪ್ರವಾದನೆಯಲ್ಲಿ ಯೇಸು ಕ್ರಿಸ್ತನ ಪಾತ್ರವನ್ನು ಕುರಿತು ಆತನನ್ನು ಸಮಾಧಾನದ ಪ್ರಭು ಎಂಬುದಾಗಿ ವರ್ಣಿಸಲಾಗಿದೆ. ಈ ಪ್ರವಾದನೆಯಲ್ಲಿ ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿರ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸಿದ್ಧಗೊಳ್ಳುವುದು ಎಂಬುದಾಗಿ ಘೋಷಿಸಲ್ಪಟ್ಟು ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹ ಆಗ್ರಹವು ಇರುವುದನ್ನು ನೆರವೇರಿಸುವುದು ಎಂಬ ಮತ್ತೆ ಭರವಸೆ ನೀಡುವ ಮಾತುಗಳಿಂದ ಮುಕ್ತಾಯವಾಗಿರುವುದು. ದೇವರ ಆಗ್ರಹವೇ ಆತನ ಭವ್ಯವಾದ ಯೋಜನೆಯ ಪ್ರತಿಯೊಂದು ವಿವರವನ್ನು ನೆರವೇರಿಸುವುದು ಮತ್ತು ಆತನ ಉದ್ದೇಶಿಸಿದ ಎಲ್ಲ ಕಾರ್ಯಕ್ರಮಗಳು ಮತ್ತು ಆತನ ಸಂಕಲ್ಪಗಳು ವಿಫಲವಾಗದೆ ಪೂರ್ಣವಾಗಿ ನೆರವೇರಿಸಲ್ಪಡುವು ಎಂಬುದನ್ನು ನಾವು ತಿಳಿದು ನಂಬಿಕೆಯಿಂದಲೇ ಅತ್ಯಂತ ಉಲ್ಲಾಸದಿಂದ ರಾಜ್ಯ ಸ್ಥಾಪನೆಯಾಗುವುದನ್ನು ಎದುರು ನೋಡುತ್ತಿದ್ದೇವೆ. ತಿಳುವಳಿಕೆಯು ಹೆಚ್ಚುವುದು, ಇನ್ಕ್ರೀಸ್ ಆಫ್ ನಾಲೆಡ್ಜ್. ಯುಗವು ಸಮಾಪ್ತಿಯಾಗುವಾಗ ಉಂಟಾಗುವ ಸಂಕಟಗಳನ್ನು, ಕಷ್ಟಗಳನ್ನು ಕುರಿತು ಯೇಸು ಕ್ರಿಸ್ತನು ಮಹಾಸಂಕಟವೆಂಬುದಾಗಿ ಯಾವುದನ್ನು ಹೇಳಿದನೋ ಅದನ್ನೇ ಪ್ರವಾದಿಯಾದ ದಾನಿಯೇಲನು ಮೊಟ್ಟ ಮೊದಲು ಜನಾಂಗವು ಉಂಟಾದಿನಿಂದ ಎಂದಿನವರೆಗೂ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು. ದಾನಿಯೇಲ 12:1 ವಿವರಿಸಿದ್ದಾನೆ. 12:4 ನಮಗೆ ತಿಳಿಸುವುದೇನೆಂದರೆ ಅಂತ್ಯಕಾಲದಲ್ಲಿ ಅಂದರೆ ಯುಗದ ಸಮಾಪ್ತಿಯಲ್ಲಿ ಬಹು ಜನರು ಅತ್ತಿತ್ತ ತಿರುಗುವರು ಮತ್ತು ತಿಳುವಳಿಕೆಯು ಹೆಚ್ಚುವುದು ಎಂಬುದು. ಈ ಪ್ರವಾದನೆಯ ನೆರವೇರುವಿಕೆಗೆ ಈಗಿನ ತಲಾಂತರವಾದ ನಾವುಗಳು ಸಾಕ್ಷಿಗಳಾಗಿದ್ದೇವೆ. ಇದಕ್ಕಿಂತ ಹಾಗೆಯೇ ನಾವು ಪ್ರಯಾಣಿಕರ ಲೋಕದಲ್ಲಿದ್ದೇವೆ. ಏಕೆಂದರೆ ಹಿಂದೆಂದೂ ಕಂಡಿಲ್ಲದಷ್ಟು ತಿಳುವಳಿಕೆಯು ಹೆಚ್ಚಿರುವುದರಿಂದ ಪ್ರಪಂಚದಲ್ಲಿ ಅತಿ ವೇಗವಾಗಿ ಪ್ರಯಾಣ ಮಾಡಲು ಬೇಕಾಗಿರುವಂಥ ಹೊಸ ರೀತಿಯ ಯಂತ್ರ ಸಾಧನೆಗಳನ್ನು ನಿರ್ಮಿಸಲು ದಾರಿಯಾಯಿತು. ನಮ್ಮ ಕಾಲದ ಸಂಶೋಧನೆಗಳ ಫಲವಾಗಿ ಬಂದ ಹಾಗೂ ಪ್ರಯಾಣಕ್ಕೆ ಉಪಯೋಗಿಸುವ ಸಾಧನಗಳು ಈ ತಲಾಂತದವರಿಗೆ ಅಪರೂಪವಾದದ್ದು ಎಂಬುದನ್ನು ಈಗಿನ ತಲಾಂತರಕ್ಕೆ ಸೇರಿದ ಕಿರಿಯರು ಮರೆತು ಹೋಗುತ್ತಾರೆ. ನಮ್ಮ ತಾತ ಮುತ್ತಾತಂದಿರಿಗೆ ಇವುಗಳ ವಿಷಯವಾಗಿ ಯಾವ ತಿಳುವಳಿಕೆಯೂ ಇರಲಿಲ್ಲ. ರೈಲುಗಾಡಿಗಳು ಬಂದ ಹೊಸದಾಗಿ ಈಗಿನ ಕಾಲದ ಬೇರೆ ರೀತಿಯಲ್ಲಿ ಬುದ್ಧಿವಂತರೆನಿಸಿಕೊಂಡ ಜನರು ಇವು ಅವರ ಅಮರ ಆತ್ಮಗಳನ್ನು ನರಕಕ್ಕೆ ಕೊಂಡೊಯ್ಯುವ ಸೈತಾನನ ಶೋಧನೆಗಳು ಎಂದು ಸಾಧಿಸುತ್ತಿದ್ದರು. ಆದರೆ ಈ ಕಾಲದಲ್ಲಿ ಅತಿ ಹೆಚ್ಚು ವೇಗವಾಗಿ ಓಡುವ ರೈಲುಗಾಡಿಗಳನ್ನು ಜೆಟ್ ವಿಮಾನಗಳ ವೇಗವಾಗಿ ಹೋಲಿಸುವುದಾದರೆ ಆ ರೈಲುಗಾಡಿಗಳ ವೇಗವೇ ಅತ್ಯಂತ ನಿಧಾನವಾದದ್ದು. ಇಲ್ಲಿ ನಾವು ಬಹುನಿಕ್ಷೇಪವಾಗಿ ವೇಗದ ಪ್ರಯಾಣ ಮತ್ತು ತಿಳುವಳಿಕೆಯು ಹೆಚ್ಚಿರುವುದನ್ನು ವಿಷಯಗಳನ್ನು ಪ್ರಸ್ತಾಪಿಸಿದ್ದೇವೆ.
ಅವು ನಮ್ಮ ಮುಂದೆ ನೈಜವಾದ ರೀತಿಯಲ್ಲಿ ನಡೆಯುತ್ತಿರುವುದನ್ನು ಗಮನಿಸಿ ನೋಡುವುದಾದರೆ ಬರೆದಿರುವ ವಾಕ್ಯಗಳಿಗಿಂತ ಹೆಚ್ಚಾಗಿ ಮನವೊಪ್ಪಿಸುವಂತೆ ಮಾಡುತ್ತದೆ. ಇದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯ ಮತ್ತು ಯುಗದ ಸಮಾಪ್ತಿಯ ಮತ್ತೊಂದು ಚಿಹ್ನೆಯಾಗಿದೆ. ಈಗಿನ ಯುಗವು ಅಥವಾ ಸೈತಾನರ ರಾಜ್ಯವು ಅಂತ್ಯವಾಗುವುದು ಮುಂದೆ ಬರುವ ನಿತ್ಯ ಸಮಾಧಾನ ಮತ್ತು ಆಶೀರ್ವಾದಗಳಿಂದ ಕೂಡಿದ ಒಂದು ನೂತನ ಯುಗವು ಬರುವುದನ್ನು ಸೂಚಿಸುತ್ತದೆ. ಇದರಿಂದ ನಾವು ದೇವರಿಗೆ ಅತ್ಯಂತ ಕೃತಜ್ಞತೆಯುಳ್ಳವರಾಗಿದ್ದೇವೆ. ದೇವರ ಭವ್ಯವಾದ ಸಂಕಲ್ಪದಂತೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಈ ಭೂಮಿಯನ್ನು ನಾಶ ಮಾಡುವುದಕ್ಕೆ ಅಲ್ಲ, ಆದರೆ ಇದನ್ನು ದೇವರ ಜ್ಞಾನ ಮತ್ತು ಮಹಿಮೆಗಳಿಂದ ತುಂಬಿರುವುದಕ್ಕಾಗಿ ಪುನರಾಗಮಿಸುತ್ತಾನೆ ಎಂಬುದನ್ನು ತಿಳಿಯುವುದಕ್ಕೆ ಎಷ್ಟು ಸಂತೋಷವಾಗುವುದು. ದೇವರ ವಾಗ್ದಾನಗಳಲ್ಲೂ ಮತ್ತು ಪ್ರವಾದನೆಗಳಲ್ಲೂ ನಂಬಿಕೆಯನ್ನಿಟ್ಟುಕೊಂಡಿರುವವರಾದ ನಾವು ಆತನ ಆಗಮನವು ಉದಯ ಸೂಚಕ ನಕ್ಷತ್ರದಂತೆ ಆಗಲೇ ಕಾಣಿಸಿಕೊಳ್ಳುವುದನ್ನು ನಮ್ಮ ನಂಬಿಕೆ ಎಂಬ ನಕ್ಷತ್ರಗಳಿಂದ ಆತನ ಪ್ರತ್ಯಕ್ಷತೆಯನ್ನು ಗ್ರಹಿಸಿ ಆತನು ಬೇಗನೆ ಧರ್ಮವೆಂಬ ಸೂರ್ಯನಂತೆ ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವುದನ್ನು ಸ್ವಾಗತಿಸುತ್ತೇವೆ. 2 ಪೇತ್ರ 1:19, ಮಲಾಖಿ 4:2 ಎಂಬುದೇ ಆಮೇನ್.